ಕುತ್ಕೊಂಡಿರಿ, ದೋಸೆ ಹಾಕ್ತಿದ್ದೀನಿ, ನಿಮಗೂ ಮಾಡ್ಕೊಡ್ತೀನಿ. ಓ, ನಿಮಗೆ ದೋಸೆ ಮಾಡಕ್ಕೆ ಬರುತ್ತಾ? ಹ್ಮ್, ಚೆನ್ನಾಗಿ ಬರುತ್ತೆ. ಅದಕ್ಕೆ ಅಡಿಗೆ ಪಾಠನೂ ಮಾಡಿದರಾ? ಅಕ್ಕ ಅಡಿಗೆ ಮನೆಗೆ ಬಂದ್ರೇನೆ ತಲೆ ಮೇಲೆ ಮುಟ್ಟುತ್ತಾಳೆ. ಯಾವಾಗ ನೋಡಿದ್ರೂ ಓದು ಓದು ಅಂತ ಹೇಳ್ತಿರ್ತಾಳೆ. ನನಗೆ ಅಡಿಗೆ ಅಂದ್ರೆ ಇಷ್ಟ. ಅಷ್ಟೋ ಇಷ್ಟೋ ನಾನೇ ಕಲ್ತ್ಕೊಂಡೆ. ನಿಮ್ಮ ಕಡೆ ದೋಸೆನ ನೀರಿಗೆ ಹಾಕದ? ಅಯ್ಯೋ, ಅಪ್ಪನ ಕುಡಿಯೋದಕ್ಕೆ ಅಂತ ಬಿಸಿನೀರು ಇಟ್ಟಿದ್ದು. ದೋಸೆನ ಹೆಂಚಲೇ ಮಾಡ್ತೀನಿ. ಆಕ್ಚುಲಿ ನನಗೂ ದೋಸೆ ಮಾಡಕ್ಕೆ ಬರುತ್ತೆ, ಆದ್ರೆ ಅದಕ್ಕೆ ಕೈ ಕಾಲೆಲ್ಲ ಇದೆ. ಹಾ ಹಾ, ಏನ್ ಹಾ, ಇದಕ್ಕೆ ಉಪ್ಪು ಹಾಕಿದಿರ ತಾನೆ? ಮನೆಗೆ ಬಂದಿರೋ ಗೆಸ್ಟ್ ನಾನು, ನಂಗೊಂದು ಚೂರು ಕೊಡಬೇಕು ಅನ್ನೋದಿಲ್ಲ. ತಿಂಡಿ ಪೊತಿ ತರ ಒಬ್ಬರೇ ತಿಂತಾ ಇದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಅಯ್ಯೋ, ಸಾರಿ 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 ಸಾರಿ, ತಗೊಳ್ಳಿ. ಏಯ್ ಕುಮಾರ, ನೀನು ಅತ್ಯಂತ ನಂಬಿಕಸ್ಥ ಪ್ರಾಮಾಣಿಕ ಅಂತ ನಿನಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನೀನು ಮಾಡಿದ್ದೇನು ಹೇಳು? ಏನ್ ತಪ್ಪಾಯ್ತು ಅಲ್ಲ ಕಣೋ? ನೀನು ಮಾಡಿರೋ ಈ ಮಿಸ್ಟೇಕ್ ಇಂದ ಎಷ್ಟು ಜನ ನರಕ ಅನುಭವಿಸಬೇಕು ಅನ್ನೋದನ್ನ ತಿಳ್ಕೋ. ಹಾ, ಏಯ್ ನೋಡ, ಒಂದ್ ಮಾತು ಹೇಳ್ತೀನಿ ತಿಳ್ಕೋ. ತಗೊಳ್ಳೋ ಸಂಬಳಕ್ಕೆ ನೀ ಎತ್ತ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಈಡಿಯಟ್ಸ್, ನಮ್ಮನ್ನ ಹಾಳು ಮಾಡ್ಬೇಕು ಅಂತ ನೀವೆಲ್ಲ ಹುಟ್ಟಿದ್ರ? ಮಾವ. ಏನಮ್ಮ? ಓ ನೀನಾ? ಏನ್ ಸುಮ ಮಾವ, ಸಮಸ್ಯೆ ತುಂಬಾ ದೊಡ್ಡದಾಗಿದ್ಯಾ? ದೊಡ್ಡದಲ್ಲ, ಇನ್ನೇನಮ್ಮ, ಇವ್ರನ್ನೆಲ್ಲ ನಂಬಿ ಜವಾಬ್ದಾರಿ ಅವ್ರ ಕೈಲಿ ಕೊಟ್ಟು ನಾನು ನಿರ್ಮಳವಾಗಿರೋಣ ಅಂದ್ರೆ ನಾನು ನೆಮ್ಮದಿಯಾಗಿರೋ ಕೇಳ್ಬಿಡ್ತಾರೆ ಇವರು. ಹಾ, ನನ್ನನ್ನು ತಗೊಂಡೋಗಿ ನೀರಲ್ಲಿ ಮುಳುಗಿಸ್ಬಿಟ್ರು. ಅಷ್ಟೇ ಅಲ್ಲಮ್ಮ, ಒಂದು ಸಾರಿ ಏನಾದರೂ ನಮ್ಮ ರೆಪ್ಯುಟೇಷನ್ ಬಿದ್ದೋಯ್ತು ಅಂತಂದ್ರೆ ಯಾರು ನಮ್ಮನ್ನು ನಂಬ್ತಾರೆ? ಮತ್ತೆ ನಮಗೆ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ, ಅವ್ರ ಮುಂದೆಲ್ಲ ನಾವು ಎದೆ ಎತ್ಕೊಂಡು ಓಡಾಡೋದಂಗೆ ಅವ್ರು ಅದನ್ನೆಲ್ಲ ಮಿಸ್ ಪ್ರಾಪಗಂಡ ಮಾಡ್ತಾರೆ. ಈ ನನ್ನ ಮಕ್ಕಳನ್ನೆಲ್ಲ ನಂಬಿದ್ದಕ್ಕೆ ನನ್ನನ್ನು ಹಾಳು ಮಾಡಿಕ್ಬಿಟ್ರು. ಮಾವ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಸದ್ಯಕ್ಕೆ ನನಗೇನು ತೋರಿಸ್ತಾ ಇಲ್ಲ ಕಡಮ್ಮ, ತರೇನೇ ಓಡ್ತಾ ಇಲ್ಲ. ಮಾವ, ಅದ್ಯಾರಿಗೂ ದುಡ್ಡು ಕೊಡ್ಬೇಕು ಅಂತಂದ್ರಲ್ಲ, ಕೊಟ್ರೆ ಸರಿ ಹೋಗುತ್ತಲ್ವಾ? ಏನ್ ಮಗಳೇ, ಅದೇನು ಕಡಿಮೆ ಹಣ ಅಂತ ತಿಳ್ಕೊಂಡಿದ್ಯಾ ಒದಗಿಸೋದಕ್ಕೆ? ಸಾಧ್ಯನೇ ಇಲ್ಲ ಕಣಮ್ಮ. ಸಾಲದಕ್ಕೆ ಕೋರ್ಟಿಂದ ಬೇರೆ ಸ್ಟೇ ಆರ್ಡರ್ ತಗೊಂಡ್ಬಂದ್ಬಿಟ್ಟಿದ್ದಾರೆ, ಬಾಗಿಲು ತೆಗಿಯಂಗಿಲ್ಲ. ನಮಗೆ ಬರಬೇಕಾಗಿರೋ ಹಣನ ರಿಕವರಿ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಕಣಮ್ಮ, ತುಂಬಾನೇ ಕಷ್ಟ. ಸಾಲದಕ್ಕೆ ಲಾಯರು ನೋಟಿಸ್ ಬೇರೆ ಕಳಿಸಿದ್ದಾರೆ. ನನ್ನ ಸೊಸಮುದ್ದನ್ನ ನಂಬಿ ಕಂಪನಿ ವಹಿಸಿದ್ದು ಆಹಾಹಾ, ನನ್ನ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರು. ನೀವೇನು ನೊಂದ್ಕೋಬೇಡಿ ಮಾವ, ನಿಮ್ಮಂತ ಒಳ್ಳೆಯವ್ರಿಗೆ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ತೊಂದರೆ ಆಗಿರೋದು ನಮಗೆ ಮಾತ್ರ ಅಲ್ಲ ಮಾವ, ನೂರಾರು ಕುಟುಂಬಕ್ಕೆ. ಇದ ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ ಮಾವ, ನಂಬಿಕೆ ಇಡಿ, ನಿಮ್ಮ ಒಳ್ಳೆತನಕ್ಕೆ ಆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಖಂಡಿತ ಈಗ ಆಗಿರೋ ಸಮಸ್ಯೆನ ದೂರ ಮಾಡೇ ಮಾಡ್ತಾನೆ ಮಾವ. ಸದ್ಯಕ್ಕಂತೂ ನನ್ಗಂಗೆ ಅನ್ನಿಸ್ತಾ ಇಲ್ಲ ಕಣಮ್ಮ, ನಾನು ಕಷ್ಟಪಟ್ಟು ಬೆವರು ಸೂಸಿ ದುಡ್ದು ಕಟ್ಟಿದ ಕಂಪನಿ ನನ್ನ ಕಣ್ಣು ಮುಂದೆನೆ ಬಾಗಿಲ ಹತ್ತಿರ ಇದ್ರೆ ನನ್ಗೆ ಎಷ್ಟು ಸಂಕಟ ಆಗ್ಬೇಡ, ಯೋಚನೆ ಮಾಡು. ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಣಮ್ಮ, ತುಂಬಾ ಕಷ್ಟ ಆಗ್ತಾ ಇದೆ. ಮಾವ, ನನ್ನ ಮಾತು ನಂಬಿ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿರುತ್ತೆ. ಈಗ ನೀವು ಯಾವ್ದನ್ನು ತಲೆಗೆ ಹಚ್ಕೊಳ್ದೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಮಾವ. ಹೆಂಗಮ್ಮ ಮನ್ಕೊಳ್ಳಿ, ಹೆಂಗ್ ಮಗಳೇ ಮನ್ಕೊಳ್ಳಿ, ಕಣ್ಣು ಮುಚ್ಚಲಿ ಕಣ್ಣು ಬಿಡ್ಲಿ, ನನಗೆ ನನ್ನ ಕಾರ್ಮಿಕರೇ ಕಣ್ಣು ಕಾಣಿಸ್ತಾ ಇದಾರಮ್ಮ, ಹೆಂಗ್ ನಿದ್ದೆ ಮಾಡು ಅಂತ ಹೇಳ್ತೀಯಾ? ಬಾ, ನಾನು ಹೇಳಿದ್ನಲ್ಲ ಒಂದ್ ಅರ್ಧ ಗಂಟೆ ಮಲ್ಕೊಳ್ಳಿ, ನಿಮ್ಗೂ ಸಮಾಧಾನ ಅನ್ಸುತ್ತೆ. ಪರಮಾತ್ಮ,
ನೋಡಿ ಆನೆ ನಾ ಇರುವೆ ಹೊತ್ತುಕೊಂಡು ಹೋಗ್ತಾ ಇದೆ ಎಲ್ಲಿ ಅದಕ್ಕೆ ಎಲ್ಲಿ ಅಂತಿರಲ್ರಿ ಮತ್ತಿನೇನ್ರಿ ಕರೆಕ್ಟ್ ಇಷ್ಟೋ ತೈತು ಅಂಕಲ್ ಇನ್ನು ಬಂದೇ ಇಲ್ಲ ಪಾ ಅಪ್ಪನಿಗೆ ಫ್ರೆಂಡ್ಸ್ ಜಾಸ್ತಿ ಎಲ್ಲಂದ್ರಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡು ಬಿಡ್ತಾರೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮ್ಮ ಟೈಮ್ ಐತೇನೋ ಅಲ್ವಾ ನೀವು ಹೊರಡಬೇಕೇನೋ ಇಲ್ಲ ಪರವಾಗಿಲ್ಲ ಅಂಕಲ್ ಬರಲಿ ಆಮೇಲೆ ಹೋಗ್ತೀನಿ ಒಂದು ಕೆಲಸ ಮಾಡಿ ಅಲ್ಲಿವರೆಗೂ ಟೈಮ್ ಪಾಸ್ ಆಗೋ ಹಾಗೆ ಯಾವುದೋ ಒಂದು ಕಥೆ ಹೇಳ್ರಿ ಚಂದಮಾಮನ ಬಗ್ಗೆ ಯಾವುದ್ರ ಬಗ್ಗೆ ಆದ್ರೂ ಓಕೆ ನನಗೆ ಕಥೆ ಎಲ್ಲ ಹೇಳೋದಕ್ಕೆ ಬರಲ್ಲ ಅಲ್ಲಿ ನೋಡಿ ಚಂದ್ರನಿಗೆ ಕೊಂಬ ಬಂದಿರತರ ಇಲ್ವಾ ಮೋಸ್ಟ್ಲಿ ಗ್ರಹಣ ಟೈಮ್ ಅಲ್ಲಿ ಸೂರ್ಯನಿಗೆ ಒಂದೇ ಡಿಚ್ಚಿ ಹೊಡೆದೇನೆ ಅನ್ಸುತ್ತೆ ಚಂದ್ರ ಸೂರ್ಯನಿಗೆ ಇನ್ನೊಂದು ಡಿಚ್ಚಿ ಹೊಡಿ ಕೊಂಬ ಹೋಗ್ಬಿಡುತ್ತೆ ಸುಭಾಷ್ ಏನಾದ್ರೂ ಮಾತಾಡ್ರಿ ಹುಡುಗಿರು ಸುಮ್ಮನೆ ಇದ್ರೆ ಭೂಮಿ ತಿರುಗಲ್ಲ ರೀ ಅದು ಅದು ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಕಾಲೇಜಲ್ಲಿ ನಾನೇ ಲೈಫ್ ಕಟ್ಕೊಂಡೆ ಕಳ್ಕೊಂಡಿದ್ದೆ ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಅದೇ ತರ ನನ್ನ ಲೈಫಲ್ಲೂ ಒಬ್ಳು ಸುಂದರಿ ಇದ್ಲು ಈ ಸುಭಾಷ ಆ ಸುಂದರಿ ಹಿಂದೆ ನಾಯಿ ತರ ಅಲ್ಲಿತ್ತಿದ್ದ ಆದ್ರೆ ಕೊನೆಗಾಗಿದ್ದೇನೆ ಹೇಳಿ ಅವಳು ಯಾವನ ಜೊತೆನೋ ಜೂಟು ಈ ಸುಭಾಷ ಪಿವೋಟ್ ಕಾಲೇಜ್ ಲೈಫಲ್ಲಿ ನನಗೆ ಸಿಕ್ಕಿದ್ದು ದೊಡ್ಡ ಚಿಪ್ಪು ಸಾರಿ ಸುಭಾಷ್ ನಾನು ಇದನ್ನೆಲ್ಲ ಕೇಳ್ಬಾರ್ದಿತ್ತೇನೋ ಅಲ್ವಾ ಸಾರಿ ಎಲ್ಲ ಯಾಕೆ ಹೇಳ್ತೀರಾ ಅದರಿಂದ ನಂಗೆ ಅಡ್ವಾಂಟೇಜ್ ಆಯ್ತು ದೇವತೆ ಅಂತ ನಮ್ಮ ಮತಕ್ಕೆ ಸಿಕ್ಕಿದ್ರು ನಿಮ್ಮಂತ ನನ್ನಂತ ನಿಮ್ಮಂತ ಫ್ರೆಂಡ್ ಗುಡ್ ಫ್ರೆಂಡ್ ಸಿಕ್ಕಿದ್ರು ಹಾಗಾದ್ರೆ ನಾವಿಬ್ರು ಇನ್ಮೇಲಿಂದ ಫ್ರೆಂಡ್ಸ್ ಹಾ ಶೋರ್ ಡೆಫಿನೆಟ್ಲಿ ಪಕ್ಕ ಗುಡ್ ಫ್ರೆಂಡ್ಸ್ ಓಕೆನಾ ರಾಜಿ ಎಲ್ಲಿದ್ಯೆ ಸ್ವಲ್ಪ ಮನೆಗೆ ಬಂದು ಹೋಗೋಕ್ಕಾಗತ್ತಾ ಮಾವನ ಮೇಲೆ ಯಾರೋ ಕೇಸ್ ಹಾಕ್ಬಿಟ್ಟಿದ್ದಾರಂತೆ ಕಣೆ ತುಂಬ ಗಾಬರಿ ಮಾಡ್ಕೊಂಡಿದ್ದಾರೆ ಮಾವ ಅವ್ರ ಬಿ ಪಿ ಎಲ್ಲ ಜಾಸ್ತಿ ಆಗಿದೆ ಅಂತ ಅತ್ತೆನೂ ಗಾಬರಿ ಮಾಡ್ಕೊಂಡಿದ್ದಾರೆ ಅದೇನು ಕೇಸೋ ಏನೋ ಒಂದ್ಸರಿ ಬಂದು ಸರಿ ಮಾಡ್ಬೋದಾ ಹೇಳೆ ಅಕ್ಕ ನಾನು ಇಮೇಲ್ ಐ ಡಿ ಕೊಡ್ತೀನಿ ಅದಕ್ಕೆ ಆ ನೋಟಿಸ್ನ ಫಾರ್ವರ್ಡ್ ಮಾಡ್ತೀಯಾ ರಾಜಿ ನನಗೆ ಕಳಿಸು ಅಂತ ಕೇಳ್ತಿದ್ಯಲ್ಲ ನಂಗೆ ಕಳ್ಸಕ್ಕೆ ಬರುತ್ತಾ ನೀನೇ ಒಂದ್ಸಲ ಮನೆಗೆ ಬಂದು ಮಾವನ ಹತ್ರನೇ ಮಾತಾಡು ನಾನಾ ಅಕ್ಕ ನನ್ನ ಸೀನಿಯರ್ ಜೊತೆ ಮಾತಾಡಿ ಬರ್ತೀನಿ ಸರಿ ಎಕ್ಸ್ಕ್ಯೂಸ್ ಮೀ ಸರ್ ಒಂದು ಪ್ರಾಬ್ಲಮ್ ಆಗಿದೆ ನಮ್ಮ ಅಕ್ಕನ ಮನೆಗೆ ಹೋಗಿ ಬರ್ತೀನಿ ಯಾಕಮ್ಮ ಏನಾಯ್ತು ಅದು ಮಾವನವ್ರ ಕಂಪನಿ ಮೇಲೆ ಯಾರೋ ಕೇಸ್ ಹಾಕಿದಾರಂತೆ ಮಾವ ತುಂಬ ಆತಂಕದಲ್ಲಿದ್ದಾರೆ ಅದಕ್ಕೆ ಈಗಲೇ ಹೊರಟು ಬಾ ಅಂತ ಅಕ್ಕ ಫೋನ್ ಮಾಡಿದ್ಲು ಆ ಕೇಶವ ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಇರು ನಾನೇ ಅವನ ಹತ್ರ ಮಾತಾಡ್ತೀನಿ ಹಲೋ ಹೇಳಪ್ಪ ಚಂದ್ರಶೇಖರ ಹೇಳು ಏನ್ ಸಮಾಚಾರ ಅಪರೂಪಕ್ಕೆ ನೆನ್ಸ್ಕೊಂಬಿಟ್ಟಿದ್ಯಲ್ಲ ಊನಪ್ಪ ನೀನಂತೂ ಮರ್ತೋದೆ ಅದಕ್ಕೆ ನೆನಪು ಮಾಡ್ಕೊಂಡು ನಾನು ಫೋನ್ ಮಾಡ್ತಾ ಇದ್ದೀನಿ ಅದೇನೋ ನಿನ್ನ ಮೇಲೆ ಕೇಸ್ ಮಾಡಿದಾರಂತಲ್ಲ ನೀನು ತುಂಬ ಗಾಬರಿ ಆಗಿದೆಯಂತೆ ಈ ವಿಷಯ ನಿನಗೂ ಗೊತ್ತಾಗೋಚೇನೋ ನಿನ್ನ ಸೊಸೆ ಸುಮ್ಮನೆ ಇದ್ದಾಳಲ್ಲಪ್ಪ ಅವಳು ತಂಗಿ ನನ್ನ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ನನಗೆ ತಿಳಿಸಿದ್ಲು